ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ತುಂಬ ಆರೋಗ್ಯಕರವಾದಂತಹ, ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಒಂದು ಸಿಹಿಯನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ಬೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಂತರ ಇಡಿಯಾದ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ಹುರಿಬೇಕು. ಇಡಿಯನ್ನು ಕಟ್ ಮಾಡಿ ಹಾಕ್ಕೋಬೇಕು ಅಂತಿಲ್ಲ, ನಾವು ಎಂಡಲ್ಲಿ ಕಟ್ ಮಾಡ್ತೀವಿ, ಅದಕ್ಕೋಸ್ಕರ ಇಡಿಯಾಗೆ ಹಾಕ್ಕೊಳ್ಳಿ. ಬೆಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಅದಕ್ಕೆ ಒಣ ದ್ರಾಕ್ಷಿಯನ್ನು ಹಾಕಿ ಒಂದು ಸಲ ಫ್ರೈ ಮಾಡಿದ್ರೆ ಸಾಕು. ನಾನಿವತ್ತು ಮಾಡ್ತಿರೋದು ಡೇಟ್ಸ್ ರೋಲ್. ಇದು ಒಂದು ರೋಲ್ ಮಕ್ಕಳಿಗೆ ಹಾಲಿನ ಜೊತೆಗೆ ಕೊಟ್ಟರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಪೌಷ್ಟಿಕವಾಗಿಯೂ ಇರುತ್ತೆ. ಇದಕ್ಕೆ ನಾನು ಬೀಜವನ್ನು ತೆಗೆದ ಡೇಟ್ಸ್ ಖರ್ಜೂರವನ್ನು ಹಾಕ್ತಾ ಇದ್ದೀನಿ. ಹಾಕಿ ಹುರ್ಕೋಬೇಕು. ಒಂದು ಸ್ವಲ್ಪ ಹುರಿದ ಮೇಲೆ ಅದಕ್ಕೆ 2 ಚಮಚ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಡ, 2 ಚಮಚ ಸಾಕು. ಈಗ ಖರ್ಜೂರ ಮೆತ್ತಗಾಗೋವರೆಗೂ ಹುರಿಬೇಕು. ಅದು ಮುದ್ದೆ ಆಗುತ್ತೆ ಅಲ್ಲಿವರೆಗೂ ಅದನ್ನು ಹುರ್ಕೋಬೇಕು. ನೋಡಿ, ಈ ರೀತಿ ಮುದ್ದೆಯಾಗಿ ಅಂಟ್ಕೊಳ್ಳುತ್ತೆ. ಈಗ ಕೊನೆಯಲ್ಲಿ ಹಾಲಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಹೊಂದಿಸಿ ತಣಿಯೋದಕ್ಕೆ ಬಿಡಬೇಕು. ಮಿಶ್ರಣ ಸ್ವಲ್ಪ ತಣದ ಮೇಲೆ ಬಟರ್ ಪೇಪರ್ ಮೇಲೆ ಹಾಕಿ ಸಿಲಿಂಡರ್ ಆಕಾರ, ಅಂದರೆ ರೋಲ್ ಆಕಾರವನ್ನು ಅದಕ್ಕೆ ಕೊಡಬೇಕು. ಈ ರೀತಿ ಆಕಾರವನ್ನು ಕೊಟ್ಟು ಮೇಲಿನಿಂದ, ಇದು ಅಲಂಕಾರಕ್ಕೆ, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಇಲ್ಲ. ನಾನಿಲ್ಲಿ ಗಸಗಸೆಯನ್ನು ಹಾಕಿದ್ದೀನಿ, ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಇಲ್ಲ. ಹಾಕಿ ಚೆನ್ನಾಗಿ ಸುತ್ತಿ ಫ್ರಿಜ್ನಲ್ಲಿ 1 ರಿಂದ 1.5 ಗಂಟೆ ತಣಿಯೋದಕ್ಕೆ ಬಿಡಬೇಕು. ಅದು ತಣ್ಣಗಾದರೆ ಕಟ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ 1 ಅಥವಾ 1.5 ಗಂಟೆ ನಂತರ ಈ ರೀತಿ ಗಟ್ಟಿಯಾಗುತ್ತೆ. ಗಟ್ಟಿಯಾದ ಮೇಲೆ ಇದನ್ನು 1/2 ಇಂಚಿನಂಗೆ ಕಟ್ ಮಾಡಿ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡಿ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರಿಗೂ ಇದು ತುಂಬ ಇಷ್ಟ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.